ಹಾಯ್ ಎಲ್ರಿಗೂ ನಮಸ್ಕಾರ. ಬಾಸು, ನೀವು ನೋಡ್ತಾ ಇದ್ದೀರಾ ಟೆಕ್ಟ್ರಿಕ್ಸ್ ಬಾಸು ಯೂಟ್ಯೂಬ್ ಚಾನಲ್. ಇವಾಗ IPL ಟೈಮು, ಎಲ್ಲರೂ IPL ನೋಡೋದ್ರಲ್ಲಿ ಬ್ಯುಸಿ ಆಗಿರ್ತೀರಾ, ತುಂಬ ಇಷ್ಟಪಡ್ತೀರಾ. ಎಲ್ಲರೂ IPL ಕಂಡ್ರೆ ಎಷ್ಟೊಂದು ಜನ RCB ಅಂತ ತುಂಬ ಇಷ್ಟಪಡ್ತೀರಾ. ಎಷ್ಟೊಂದು ಜನಕ್ಕೆ ಅವ್ರವ್ರ ಟೀಮೇ ಇಷ್ಟ ಇರುತ್ತೆ, CSK RCB ಎಷ್ಟೊಂದು ಟೀಮ್ಗಳು ಇಷ್ಟ ಇರುತ್ತೆ. ಆದರೆ ನಿನ್ನೆ ಒಂದು ಮ್ಯಾಚು RCB ಮೇಲೆ, RCB ಮತ್ತು KKR ಒಂದು ಮ್ಯಾಚ್ ಇದ್ದಿದ್ದು, ಅದೇನಾಯಿತು ಕ್ಯಾನ್ಸಲ್ ಆಯಿತು. ಏನಕ್ಕಪ್ಪ ಅಂದರೆ ಕರೋನಾದಿಂದ ಒಂದು ಈ ಮ್ಯಾಚ್ ಕ್ಯಾನ್ಸಲ್ ಆಯಿತು. ಏನಕ್ಕೆ ಅಂದರೆ KKRಲ್ಲಿ ಇದ್ದವರ ಇಬ್ಬರು ಪ್ಲೇಯರ್ಸ್ಗೆ ಕರೋನಾ ಬಂದಿತ್ತಂತೆ. ಸೊ ಅದ್ರ ಪ್ರಿಕಾಷನರಿ ಮೆಷರ್ಗೋಸ್ಕರ ಸ್ಪ್ರೆಡ್ ಆಗದಿರೋ ಥರ ನಿನ್ನೆ ಒಂದು ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ರು. ಇವತ್ತಿದ್ದು ಮ್ಯಾಚ್ ಏನಾಯ್ತಪ್ಪ ಅಂದರೆ ಕ್ಯಾನ್ಸಲ್ ಮಾಡಿದ್ರು. ಇವತ್ತಿದ್ದು SRH ಮೇಲೆ ಮ್ಯಾಚನ್ನು ಕ್ಯಾನ್ಸಲ್ ಮಾಡಿದ್ರು. ಏನಕ್ಕಪ್ಪ ಅಂದರೆ ಅದನ್ನು ಕರೋನಾ ಮೆಷರ್ಸ್ಗೋಸ್ಕರ, ಕರೋನಾ ಸ್ಪ್ರೆಡ್ ಆಗಬಾರ್ದು ಅಂತ ಇವತ್ತು ಒಂದು ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ರು. ಹಾಗೆ ಇವತ್ತು BCCIಯಲ್ಲಿ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಏನಪ್ಪ ಅಂದರೆ IPL ಮುಂದುವರಿಸ್ಬೇಕಾ ಬ್ಯಾಡ್ವಾ ಅಂತ. ಆದರೆ ನಮ್ಮ BCCI ಹೆಡ್ ಆಗಿರುವಂತಹ ಸೌರವ್ ಗಂಗೂಲಿ ಅವರು ಮ್ಯಾಚ್ನ ಕ್ಯಾನ್ಸಲ್ ಮಾಡಿದ್ದಾರೆ, ಕಂಪ್ಲೀಟ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಮ್ಯಾಚ್ನ. ಈ ವರ್ಷ 2021 IPL ನಡೆಯಲ್ಲ, ನೆಕ್ಸ್ಟ್ ವರ್ಷ ಕಂಟಿನ್ಯೂ ಆಗುತ್ತೆ, ಈ ವರ್ಷ ಮ್ಯಾಚೇ ನಡೆಯಲ್ಲ ಅಂತ ಹೇಳಿದ್ದಾರೆ. ಏನಕ್ಕೆ ಅಂದರೆ ಕರೋನಾ ತುಂಬ ಜಾಸ್ತಿ ಆಗ್ತಿದೆ, ಅದನ್ನು ಸ್ಪ್ರೆಡ್ ಆಗದಿರೋ ಥರ ನೋಡ್ಕೊಳ್ಳೋಕ್ಕೆ ಪ್ಲೇಯರ್ಸ್ ಸೇಫ್ಟಿಗೋಸ್ಕರ ಮ್ಯಾಚ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ವರ್ಷ. ಈ ವರ್ಷ IPL ಮ್ಯಾಚ್ ನಡೆಯಲ್ಲ. ಈಗ ತಾನೇ ಒಂದು 10-20 ಮಿನಿಟ್ಸ್ ಹಿಂದೆ ಸೌರವ್ ಗಂಗೂಲಿ ನ್ಯೂಸ್ನ ಬಿಟ್ಟರು BCCI ಅಫಿಷಿಯಲಾಗಿ ಅನೌನ್ಸ್ ಮಾಡಿದೆ ಈ ವರ್ಷ IPL ಯಾವುದೂ ನಡೆಯಲ್ಲ ಅಂತ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮ್ಗೆ ಏನಾದ್ರು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.